ಚೆನ್ನಾಗಿತ್ತು ಅನ್ನಿಸ್ತು. ಚೆನ್ನಾಗಿತ್ತು ಸರ್? ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್. ಗೆಚ್ಚಿ ಗಿಳಿಗಿಳಿ ಗೆಚ್ಚಿ ಗಿಳಿಗಿಳಿ ಬೆಂಕಿ ಜನ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು ಸರ್ ಮೂವಿ. ಚೆನ್ನಾಗಿತ್ತು, ಸೂಪರ್, ಸಖತ್ತಾಗಿದೆ ಮೂವಿ. ಎಲ್ಲರೂ ರೈತರು, ರೈತರ ಮಕ್ಕಳು ಅದನ್ನು ನೋಡಬೇಕಾದಂಥ ಚಿತ್ರ ಇದು. ದಯವಿಟ್ಟು ಸಿನಿಮಾದಲ್ಲಿ ಒಂದು ರೈತರು ಹೆಂಗೆ ಮಾರಾಟ ಮಾಡ್ಬೇಕಂಬುದು ಅದು ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು, ಚೆನ್ನಾಗಿತ್ತು, 100 days ಚೆನ್ನಾಗಿತ್ತು, ಸೂಪರ್ ಆಗಿತ್ತು, ಸೂಪರ್, ಸೂಪರ್ ಆಗಿದೆ. ನಿಜವಾದ ರೈತನ ಮಗನಾಗಿದ್ರೆ ಈ ಸಿನಿಮಾನ ಬಂದು ನೋಡಬೇಕು. ಸಖತ್ತಾಗಿದೆ ಸಿನಿಮಾ. ರೈತನ ಮಗನಾಗಿದ್ರೆ ಈ ಸಿನಿಮಾನ ಬಂದು ನೋಡಬೇಕು. ನಾನು ರೈತ ಆಗಬೇಕು ಅಂತ ಫೀಲ್ ಆಯಿತು. ಆದರೆ ನನ್ನ ಹತ್ರ ಜಮೀನಿಲ್ಲ. ಆದರೆ ಬಟ್ ಸಿನಿಮಾದಲ್ಲಿ ಮೇನ್ ಏನಂದ್ರೆ ಸೊಲ್ಯೂಷನ್ ಇದೆ. ಪ್ರಾಬ್ಲಮ್ಸ್ ಹೇಳೋದೆಲ್ಲ ಹೇಳ್ತಾರೆ. ಈಗ ಆ್ಯಕ್ಚುಲಿ ಇರೋದೇ ಈ ಸಿನಿಮಾ ಆ್ಯಕ್ಚುಲಿ ನಡೀತಾ ಇರೋದೇ ಈಗಿನ ಪ್ರಾಬ್ಲಮ್ಸ್ ಮೇಲೇ. ಇನ್ನೊಂದ್ಸತಿ ಸರ್ ಈ ಥರ ಹೀರೋ ಇನ್ನೊಂದಷ್ಟು ಜನ ಬರಬೇಕು ಸರ್. ಕಾನ್ಸಪ್ಟ್ ರೈತರಿಗೋಸ್ಕರ ನಿಂತಿರೋರು ಸರ್, ರೈತರಿಗೋಸ್ಕರ ಬಂದಿರೋದಕ್ಕೆ ನಿಮ್ಮಂಥವ್ರು ಅಂಥವ್ರಿಗೆ ಸಪೋರ್ಟ್ ಮಾಡಿ ರೈತರಿಗೆ ತಲುಪಿಸಿ ಅಷ್ಟೇ, ಬೇರೆ ಇನ್ನೇನಿಲ್ಲ ಸರ್. ನಾನು ರೈತರಲ್ಲ ಸರ್, ನಾವು ಅನ್ಎಜುಕೇಟೆಡ್ ಪೀಪಲ್. ನಾನು ನಾವು ಓದಿದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಿದ್ದೆ, ಓದಲಿಲ್ಲ, ಜಮೀನು ಇಲ್ಲ. ಇಂಥ ಸಿನಿಮಾಗಳು ನೋಡ್ಕೊಂಡು ಕಬಾಬ್ ಆಗ್ತಾ ಇದ್ದೀನಿ ಸರ್ ಅಷ್ಟೇ, ಬೇರೆ ಇನ್ನೇನಿಲ್ಲ. ಕಬಾಬ್ ಅಂದಿಲ್ಲ, ಕಬಾಬ್ ಹಾಕೋಣ, ಆರಾಮಾಗಿದ್ದೀನಿ. ಇಂಥ ಸಿನಿಮಾಗಳು ನೋಡಿಕೊಂಡು ನಾವು ಒಂದು ಸ್ವಲ್ಪ ಚೇಂಜ್ ಆಗುತ್ತಲ್ಲ ಸರ್. ಸಿನಿಮಾ ಮಾತ್ರ ಅಚ್ಚುಕಟ್ಟಾಗಾಯ್ತು ಸರ್. ರೈತರು ನಿಜವಾಗ್ಲೂ ಬೆಲೆ ಸಿಗುತ್ತೆ ಅಂತ ಯಾವ ಗೊತ್ತಾಗುತ್ತೆ ಗೊತ್ತಾ? ರೈತರೆಲ್ಲ ಅವರೇ ಸಂಘಟನೆಗಳು ಕಟ್ಕೋಬೇಕು. ಯಾರೋ ಈ ರಾಜಕೀಯ ಹಿತಾಪಕ್ಷದವ್ರು ಮಾತ್ರ ಸಂಘಟನೆ ಕಟ್ಟೋದಲ್ಲ, ಪ್ರತಿಯೊಬ್ಬರು. ಯಾರು ಒಬ್ಬ ರೈತರು ಬೆಂಬಲ ಬೆಲೆ ಇಲ್ದಲೆ, ಬೆಂಬಲ ಬೆಲೆ ಆ ಪಕ್ಷ ಪಡೆದಲೇ ಲಾಭದ ಬೆಲೆಗೆ ಯಾವಾಗ ಅವ್ನು ಬೆಲೆ ಕೊಡ್ತಾನೋ ಆವಾಗಲೇ ರೈತ ಮುಂದುವರೆಗೆ ಬರೋದು ಸರ್. ರೈತ ದೇಶದ ಬೆನ್ನೆಲುಬು, ಅದು ಇದು ಎಲ್ಲ ಹೇಳ್ಬಿಟ್ಟು ತಲೆ ಕೆಟ್ಟವ್ರೆ. ನಿಜವಾದ ರೈತ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾವಂತ ಎಲ್ಲೋ ಯಾರೋ ಒಬ್ಬರು ಇದು ಮಾಡ್ಕೊಂಡು ಅದೇ ಬೇಜಾರು ಸರ್. ತುಂಬ ಮುಗ್ಧತೆಯನ್ನು ತೋರಿಸವ್ರೆ. ಮತ್ತು ಯಾಗಿರ್ತಾನೆ ರೈತ ಅದನ್ನ ಸತ್ಯಕಥೆನ ಸತ್ಯಕಥೆ ಥರ ತೋರಿಸವ್ರೆ. ಯಾವುದೋ ದಂತೆ ಕಥೆ ಥರ ತೋರಿಸಬೇಕಲ್ಲ, ಸೂಪರಾಗಿ ತೋರಿಸೋರು ಒಟ್ಟಾರೆ.